ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆಲ್ಲ ನಮ್ಮ ಅಮ್ಮನ ಕಾಯಿ ರುಚಿ, ನಮ್ಮಮ್ಮ ಹೇಗೆ ಪಲಾವ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನನಗೆ ತುಂಬ ಇಷ್ಟವಾದ ಫುಡ್ ಐಟಮ್, ನಮ್ಮಮ್ಮ ಮಾಡೋದು. ಸೊ ಹಾಗಾಗಿ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇವಾಗ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಪುದೀನ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಇವಿಷ್ಟು ಏನು ನಮಗೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಬೇಕು, ಕೂಟ ರುಬ್ಕೊಳ್ಳೋದಕ್ಕೆ. ಮತ್ತು ಸ್ವಲ್ಪ ತರಕಾರಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾವುದೆಲ್ಲ ತರಕಾರಿ ಅಂತ ಹೇಳಿದ್ರೆ, ಹುರುಳಿಕಾಯಿ, ಡಬಲ್ ಬೀನ್ಸ್, ನವಿಲುಕೋಸು, ಕ್ಯಾರೆಟ್ಟು ಮತ್ತು ಆಲೂಗಡ್ಡೆ, ಇವಿಷ್ಟನ್ನು ತೊಳೆದುಬಿಟ್ಟು ಹಚ್ಚಿಟ್ಕೊಂಡಿರುವಂಥ ತರಕಾರಿ ಇದು. ಸೊ ಆವಾಗಲೇ ನಾನು ತೋರಿಸ್ದೆ ಅಲ್ವಾ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ. ಅದ್ರ ಜೊತೆಗೆ ನಾವು ಕೊಬ್ಬರಿನೂ ಆ್ಯಡ್ ಮಾಡಿಬಿಟ್ಟು ಏನು ಮಾಡಬೇಕು, ಗ್ರೈಂಡ್ ಮಾಡಿಕೊಂಡು ಗ್ರೇವಿ ಥರ ಮಾಡಿಟ್ಕೊಳ್ಬೇಕು. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಹಾಕಿದ್ದೀನಿ, ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ, ಮತ್ತು ಒಂದು ಟೊಮ್ಯಾಟೊ ಹಚ್ಚಿಟ್ಕೊಂಡಿರೋವಂಥದ್ದು, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ. ನಾನು ಹಸಿಮೆಣಸಿನ್ಕಾಯಿ ಒಂದು 10-12 ಹಾಕ್ಕೊಂಡಿದ್ದೀನಿ. ನೀವು ಸ್ಪೈಸಿ ಹೆಚ್ಚಿದ್ದು ಬೇಕು ಅಂತಂದರೆ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಮತ್ತು ಒಂದು ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕಿಡಬೇಕು. ನೀವು ಯಾವ ಕುಕ್ಕರಲ್ಲಿ ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಚಕ್ಕೆ, ಲವಂಗ ಪೌಡರ್ ಆ್ಯಡ್ ಮಾಡಿ, ಆ್ಯಡ್ ಮಾಡಿದಾದ್ಮೇಲೆ ಪುದೀನ ಲೀವ್ಸ್ ಹಾಕಿ. ಸೊ ನೀವು ಪುದೀನ ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಪಲಾವ್. ಸೊ ಪುದೀನ ಹಾಗೆ ಕೂಡ ಹಾಕ್ಕೊಳ್ತೀವಿ, ರುಬ್ಬ ಕೂಡ ಹಾಕ್ಕೊಳ್ತೀವಿ. ಮತ್ತು ಏನು ಮಾಡಬೇಕು, ಒಂದು ಈರುಳ್ಳಿ ಸೆಪ್ರೇಟ್ ಹಚ್ಕೊಂಡಿರೋದನ್ನ ಆ ಪುದೀನ ಲೀವ್ಸ್ ಹಾಕಿದ್ದಾದಮೇಲೆ ಹಾಕಿ ಫುಲ್ ಫ್ರೈ ಮಾಡಬೇಕು. ಸೊ ಚೆನ್ನಾಗಿ ಇದು ಫ್ರೈ ಮಾಡಿದ ಆದಮೇಲೆ ನಾವು ಒಂದು ಟೊಮ್ಯಾಟೊ ಹಚ್ಚಿಟ್ಕೊಂಡಿರಬೇಕು ಸೆಪ್ರೇಟ್. ಸೊ ರುಬ್ಬಕ್ಕೆ ಸೆಪ್ರೇಟ್ ಹಾಕಬೇಕು, ಇದಕ್ಕೆ ಸೆಪ್ರೇಟ್ ಹಾಕಬೇಕು. ಸೊ ಆ ಟೊಮ್ಯಾಟೊನ ಹಾಕಿದ್ದೀನಿ ನೋಡಿ ಇವಾಗ. ಸೊ ಆ ಟೊಮ್ಯಾಟೊ ಹಾಕಿದಾದಮೇಲೆ ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಅದು ತಳ ಅಂಟಬಾರ್ದು. ಸೊ ಆ ಥರ ನೋಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಫ್ರೈ ಆಗಿದಾದ್ಮೇಲೆ ಈ ಥರ ಸ್ವಲ್ಪ ಬೇಯಿಸ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು, ಆಲ್ರೆಡಿ ನಾವು ತೊಳೆದು ಹಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡಬೇಕು. ಸೊ ನೀವು ಇದಕ್ಕೆ ಬಟಾಣಿ ಬೇಕಾದರೂ ಆ್ಯಡ್ ಮಾಡ್ಬೋದು, ಹಸಿ ಬಟಾಣಿ, ಇಲ್ಲಾಂದರೆ ಒಣಗಿರೋ ಬಟಾಣಿ ಇದ್ದರೆ ಅದನ್ನು ನೆನೆಸಿಬಿಟ್ಟು ಹಿಂದಿನ ದಿನ ರಾತ್ರಿ ನೆನೆಸಿಡಿ. ನೆನೆಸಿದ್ದಾದಮೇಲೆ ನೆಕ್ಸ್ಟ್ ಡೇ ಯೂಸ್ ಮಾಡುವಾಗ ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿನ ಹಾಕ್ಕೊಳ್ಬೋದು. ಓಕೆನಾ? ಸೊ ಈ ತರಕಾರಿ ಎಲ್ಲ ಹಾಕಿದಾದಮೇಲೆ ಮತ್ತೆ ಅದನ್ನ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನೀವು ಅಕ್ಕಿ ತೊಳೆದು ಇಟ್ಕೊಂಡಿರಬೇಕು. ಆಲ್ರೆಡಿ ಅಕ್ಕಿ ತೊಳೆದು ಇಟ್ಕೊಂಡಿರೋ ಅಕ್ಕಿನ ನಾನಿವಾಗ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡಬೇಕು. ಇದು ಒಂದ್ಸತಿ ಮಿಕ್ಸ್ ಆಗಿದ್ದಾದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಗ್ರೇವಿಗೆ ಒಂದು ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಒಂದು ನಿಂಬೆಹಣ್ಣು ಹಾಕ್ಕೊಂಡು ಮತ್ತು ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು, ಉಪ್ಪು ಸಾಲಲಿಲ್ಲ ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಅದು ಹಾಕಿದ್ದಾದಮೇಲೆ ನಾನು ಆಲ್ರೆಡಿ ಕುಕ್ಕರ್ ಒಳಗೆ ಈ ಮಸಾಲೆನ ಹಾಕಿದ್ದೀನಿ ಗ್ರೇವಿ ರುಬ್ಕೊಂಡಿರೋದನ್ನ ನೋಡಿ. ಆಮೇಲೆ ನೀವು ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕಬೇಕು ಅಂತ ನಿಮ್ಮ ಅಳತೆ ಇರುತ್ತಲ್ವ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಹಾಕಿ 2 whistles ಬರೆಸಿದ್ರೆ ಪಲಾವ್ ಸವಿಯಲು ಸಿದ್ಧ. ಸೊ ಇದನ್ನು ನೀವು ರಾಯ್ತ ಜೊತೆ ಕೂಡ ತಿನ್ಬೋದು. ಸೊ ಆ ಕುಕ್ಕರ್ ಕೂಗೋಷ್ಟೊತ್ತಿಗೆ ರಾಯ್ತ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ರಾಯ್ತ ಮಾಡೋದಕ್ಕೆ ಇಲ್ಲ ಮೊಸರು ಬಜ್ಜಿ ಮಾಡೋದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಸೌತೆಕಾಯಿ, ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನ, ಒಂದು ಸ್ವಲ್ಪ ಉಪ್ಪು ಇವಿಷ್ಟು ಆ್ಯಡ್ ಮಾಡಿಬಿಟ್ಟು ನೀವು ಮೊಸರು ಜೊತೆ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ಸವಿಯಲು ಸಿದ್ಧ. ಇವಾಗ 2 whistle ಬಂದಾಯಿತು. 2 whistle ಬಂದಿದ್ದಾದ್ಮೇಲೆ ನೋಡಿ ಪಲಾವ್ ರೆಡಿ ಆಗಿದೆ. ಮತ್ತೆ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬಿಡಿ, ಬಿಕಾಸ್ ಗ್ರೇವಿ ಎಲ್ಲ ಮೇಲಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪ್ಲೇಟ್ಗೆ ಹಾಕ್ಕೊಳ್ಳೋದು, ತಿನ್ನೋದು. ನೋಡಿ, ಪ್ಲೇಟಲ್ಲಿ ನಾನು ಆಲ್ರೆಡಿ ಸರ್ವ್ ಮಾಡಿಟ್ಟಿದ್ದೀನಿ. ಇದು ನಮ್ಮ ಮಮ್ಮಿ ಮಾಡಿರೋ ಪಲಾವ್. ಥ್ಯಾಂಕ್ಸ್ ನೋಡಿದ್ದಕ್ಕೆ ವಿಡಿಯೋನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರ್ತು ಹೋಗಬೇಡಿ. ಮತ್ತೆ ಬೇಗ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.